ஓம் ஸ்ரீ முக்தினாகாய நமஹ. சாதாரணமாகி நம்ம ಹೆಣ್ಮಕ್ಕಳಿಗೆ ಎಷ್ಟು ವಿಚಾರಗಳನ್ನು ಸೌಂದರ್ಯದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರು ಕೂಡ ಸಾಕಾಗೋದೇ ಇಲ್ಲ. ನಾವು ಎಷ್ಟೊಂದು ಹೇಳ್ತಾನೆ ಇರ್ತೀವಿ, ಪ್ರಯತ್ನವನ್ನು ಮಾಡ್ತಿರ್ತಾರೆ, ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ. ಎಲ್ಲಿ ಹೋದರೂ ಕೂಡ ನನಗೆ ಸಾಕಷ್ಟು ಪ್ರಶ್ನೆಗಳು ಸುತ್ತಕೊಳ್ತಾರೆ ಎಲ್ಲರೂ. ಅಮ್ಮ ಏನಾದರೂ ಮಾಡಿ ನಮ್ಮ ಕೂದಲು ಉದುರೋದನ್ನು ನಿಲ್ಲಿಸಿ, ಅಮ್ಮ ಏನಾದರೂ ಮಾಡಿ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಏನಾದ್ರೂ ಹೇಳಿ, ಏನಾದ್ರು ಹೇಳಿ, ಏನಾದ್ರು ಹೇಳಿ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲೊಬ್ಬರು ಹೀರೋಯಿನ್ ಬಂದಿದ್ದರು. ಅವ್ರು ಹೇಳಿದ್ರು, ಓಡಿ ಬಂದುಬಿಟ್ಟು ಎಷ್ಟೊಂದು ವಿಚಾರ ಹೇಳ್ತಿರ್ತೀರ, ನನ್ನ ಕೂದಲು ಮಾತ್ರ ತುಂಬ ಉದುರೋಗ್ತಾ ಇದೆ, ಬೇಗ ಚೆನ್ನಾಗಿ ಬೆಳೆಯೋದಕ್ಕೆ ಏನಾದ್ರು ಹೇಳಿಮ್ಮ ಅಂತ. ಅಂದರೆ ಈ ಕೆಲವು ಸಮಸ್ಯೆಗಳು ಹೇಗಾಗಿದೆ ಅಂದರೆ, ಏನು ಮಾಡಿದ್ರೂ ಸರಿ ಹೋಗಲ್ಲ ಅನ್ನುವ ಮಟ್ಟಕ್ಕೆ ಬಂದುಬಿಟ್ಟಿದೆ. ಆ ಥರದ್ರಲ್ಲಿ ಒಂದು ಈ ಕೂದಲು ಉದುರುವಿಕೆ. ಇದು ಸಾಕಷ್ಟು ಎಲ್ಲರೂ ಬೇಸತ್ತು ಹೋಗಿದ್ದಾರೆ. ಈ ಒಂದು ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ತುಂಬ ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ಇವತ್ತು ಮತ್ತೊಂದು ವಿಚಾರವನ್ನು ಹೇಳೋಣ, ಕೂದಲನ್ನು ಹೇಗೆ ಸಮೃದ್ಧಿಯಾಗಿ ಬೆಳೆಸ್ಕೊಳ್ಬಹುದು ಅನ್ನೋದಕ್ಕೆ. ನಮಗೆ ಬೇಕಾಗುವಂತಹ ಪದಾರ್ಥಗಳು ಕೇವಲ ನಾಲ್ಕು. ಇದಕ್ಕೆ ನಾವು ಉಪಯೋಗಿಸ್ತಾ ಇರತಕ್ಕಂಥದ್ದು ಎಳ್ಳಿನ ಗಿಡದ ಎಲೆಗಳು. ಎಳ್ಳಿನ ಗಿಡದ ಎಲೆಗಳು, ಕಿರುಕ್ಸಾಲೆ ಸೊಪ್ಪು, ಸ್ವಲ್ಪ ನಿಂಬೆ ರಸ ಒಂದು ಚಮಚ, ಒಂದು ನಾಲ್ಕು ಕಾಳು ಕಲ್ಲುಪ್ಪು. ಈ ನಾಲ್ಕು ಪದಾರ್ಥ ಇದ್ದರೆ ಚೆನ್ನಾಗಿ ಕೂದಲನ್ನು ಬೆಳೆಸ್ಕೋಬಹುದು. ಹೌದು, ನೀವೇನೋ ಹೇಳ್ತೀರಾ, ಎಳ್ಳಿನ ಗಿಡ ತರೋದಕ್ಕೆ ನಾವು ಎಲ್ಲಿ ಹೋಗೋಣ, ನಗರವಾಸಿಗಳು ನಾವು ಅಂತ ಯೋಚನೆ ಮಾಡ್ತೀರಾ? ಏನು ಯೋಚನೆ ಮಾಡಿಬಿಡಿ, ನಿಮ್ಗೆ ಎಳ್ಳಿನ ಗಿಡ ಸಿಕ್ಕಲಿಲ್ವಾ, ಮನೆ ಮುಂದೆ ಒಂದು ಪಾಟ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ಕಪ್ಪು ಎಳ್ಳು, ಒಂದು ಚಮಚದಷ್ಟು ಕಪ್ಪು ಎಳ್ಳನ್ನು ಮಣ್ಣಲ್ಲಿ ಉದುರಿಸ್ಬಿಟ್ಟು ಒಂದಷ್ಟು ಮೇಲೆ ಮಣ್ಣು ಉದುರಿಸ್ಬಿಡಿ. ಒಂದಷ್ಟು ಗಿಡ ಒಂದು ನಾಲ್ಕೈದು ದಿವಸದಲ್ಲೇ ಗಿಡ ಬಂದ್ಬಿಡುತ್ತೆ. ನಮಗೆ ನಾವೇನು ಎಳ್ಳನ್ನು ಬೆಳಿಬೇಕಾಗಿಲ್ಲ, ಕೇವಲ ನಮಗೆ ಎಲೆ ಮಾತ್ರ ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ನೀವು ಒಂದಷ್ಟು ಇದ್ದ ಗಿಡ ಬೆಳೆಯೋವರೆಗೂ ಕಾಯಿರಿ. ಒಂದಷ್ಟಿಷ್ಟೇ ಇಷ್ಟಿಷ್ಟೇ, ಒಂದು 8-10 ಎಲೆ ಸಿಕ್ಕಿದ್ರೆ ಸಾಕು ಒಂದು ಸಲಕ್ಕೆ. ಆ ಎಲೆಯನ್ನು ಬಿಡಿಸ್ಕೊಳ್ಳಿ. ಈ ಎಲೆ ಜೊತೆಗೆ ಕಿರುಕ್ಸಾಲೆ ಸೊಪ್ಪು ನಿಮಗೆ ಸೊಪ್ಪಿನವ್ರಿಗೆ ಹೇಳಿದ್ರೆ ತಂದುಕೊಡ್ತಾರೆ. ಚಿಲ್ಕರವೆ ಸೊಪ್ಪು ಅಂತ ಕೆಲವು ಭಾಗದಲ್ಲಿ ಕರೀತಾರೆ, ಕಿರುಕ್ಸಾಲೆ ಸೊಪ್ಪು ಅಂತ ಕೆಲವು ಭಾಗದಲ್ಲಿ ಕರೀತಾರೆ, ಯಾವುದಾದ್ರೂ ಪರವಾಗಿಲ್ಲ. ಒಂದಿಷ್ಟು ಸೊಪ್ಪು ಅದನ್ನು ಸೇರಿಸ್ಕೊಳ್ಳಿ. ಎರಡನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಕತ್ತರಿಸಿ ಹಾಕ್ಕೊಳ್ಳಿ. ಒಂದು ಚಮಚ ನಿಂಬೆ ರಸ ಹಾಕ್ಕೊಳ್ಳಿ. ಒಂದು 4 ಕಾಳು ಕಲ್ಲುಪ್ಪು ಹಾಕ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ನಯವಾಗಿ ರುಬ್ಬಿಕೊಳ್ಳಿ. ತುಂಬ ನೀರು ಮಾಡ್ಕೋಬೇಡಿ, ಪೇಸ್ಟ್ ಥರ ಇರಲಿ. ಇದನ್ನು ತಲೆಯ ಬುಡದ ಭಾಗಕ್ಕೆ ಚೆನ್ನಾಗಿ ಹಚ್ಚಿ 1 ಗಂಟೆ ಕಾಲ ಬಿಟ್ಟುಬಿಟ್ಟು ನಂತರ ತಲೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ. ಹೀಗೆ ಮಾಡ್ತಾ ಬಂದಿದ್ದೆ ಆದರೆ ವಾರಕ್ಕೆ 2 ಬಾರಿ ಬೇಕಾದರೆ ಮಾಡ್ತಾ ಬನ್ನಿ, ಬಹಳ ಬೇಗ ಕೂದಲು ಬರೋದಕ್ಕೆ ಸಹಾಯ ಆಗುತ್ತೆ. ಈ ಎಳ್ಳಿನ ಗಿಡದಲ್ಲಿ ವಿಟಮಿನ್ B1, B2, B3, B5, B6 ಇಷ್ಟೂ ಇದೆ. ಪ್ರೋಟೀನ್ ಇದೆ, ತಾಮ್ರದ ಅಂಶ ಇದೆ. ತಾಮ್ರ ನಮಗೆ ಎಲ್ಲ ಪದಾರ್ಥದಲ್ಲೂ ಸಿಕ್ಕೋದಿಲ್ಲ. ಇದರಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ತಾಮ್ರ ಇವೆಲ್ಲವೂ ಅಧಿಕವಾಗಿ ಇರತಕ್ಕಂತಹದ್ದು ಎಳ್ಳು. ಅದರಲ್ಲಿ ಯಾವುದೇ ಪದಾರ್ಥವಾಗಲಿ ಆ ಪದಾರ್ಥಕ್ಕಿಂತ ಅದರ ಹಸಿರಿನಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಈ ಎಳ್ಳಿನ ಎಲೆಯನ್ನು ಹೇಳ್ತಾ ಇರೋದು. ಈ ಎಳ್ಳಿನ ಎಲೆ ನಾವು ರುಬ್ಬಿ ತಲೆಗೆ ಸ್ನಾನ ಮಾಡೋದ್ರಿಂದ ಎಳ್ಳಿನ ಎಲೆಯಲ್ಲಿ ನಾ ಹೇಳಿದ ಇಷ್ಟು ಅಂಶ ಇರುತ್ತೆ. ತಾಮ್ರ ಯಾವ್ಯಾವ ಪದಾರ್ಥದಲ್ಲಿ ಇರುತ್ತೆ ಅದನ್ನು ನಾವು ಉಪಯೋಗ ಮಾಡೋದ್ರಿಂದ ಕೂದಲು ದೀರ್ಘಕಾಲದವರೆಗೆ ಕಪ್ಪಾಗಿರೋದಕ್ಕೆ ಸಹಾಯ ಮಾಡುತ್ತೆ, ಕಪ್ಪಾಗಿರೋದಕ್ಕೂ ಸಹಾಯ ಮಾಡುತ್ತೆ, ಕೂದಲಿನ ಬುಡಕ್ಕೆ ಒಳ್ಳೆಯ ಒಂದು ಶಕ್ತಿಯನ್ನು ತುಂಬುತ್ತೆ, ನರಿಶ್ಮೆಂಟನ್ನು ಕೊಡುತ್ತೆ. ಹಾಗಾಗಿ ಕೂದಲು ಬೆಳವಣಿಗೆಗೆ ಒಂಥರಹ ಟ್ರಿಗ್ಗರ್ ಆದಾಗ ಆಗತ್ತೆ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯಕವೂ ಆಗತ್ತೆ, ತಲೆಯ ಬುಡವನ್ನು ಮಾಯಿಶ್ಚರ್ ಕೂಡ ಮಾಡುತ್ತೆ. ಅಷ್ಟೊಂದು ಕೆಲಸ ಕೇವಲ ಬರೀ ಎಳ್ಳಿನ ಎಲೆಯಲ್ಲಿ ನಮಗೆ ಸಿಕ್ಕುವಂಥದ್ದು. ಅದರ ಜೊತೆಗೆ ಕಿರುಕ್ಸಾಲೆ ಸೊಪ್ಪು ಅನ್ನುವಂಥದ್ದು ಬಹಳ ವಿಶೇಷವಾದದ್ದು. ಏನೂ ಇಲ್ಲಪ್ಪ ನಿಮಗೆ ಇದು ಯಾವುದು ಸಿಕ್ಕಲಿಲ್ಲ ಅಂದರೆ ಒಂದಷ್ಟು ಕಿರುಕ್ಸಾಲೆ ಸೊಪ್ಪು ತನ್ನಿ, ಚೆನ್ನಾಗಿ ಸ್ವಲ್ಪ ಒಣಗಿಸ್ಬಿಡಿ, ಒಂದು ಬೆಂಕಿ ಕಡ್ಡಿಗೆ ಗೀರ್ಬಿಡಿ, ಚೆನ್ನಾಗಿ ಅದನ್ನು ಬೂದಿ ಮಾಡ್ಕೊಳ್ಳಿ. ಆ ಬೂದಿನ ಬರೀ ನೀರಿನಲ್ಲಿ ಕಲಸ್ಬಿಟ್ಟು ತಲೆಯ ಬುಡಕ್ಕೆ ಹಚ್ಕೊಂಡ್ರೂ ಕೂದಲು ಚೆನ್ನಾಗಿ ಬಂದ್ಬಿಡುತ್ತೆ, ಅಷ್ಟು ಅದ್ಭುತವಾದದ್ದು. ಹಾಗಾಗಿ ಇದನ್ನೆಲ್ಲ ನಾನು ಸೇರಿಸಿ ನಿಮಗೆ ಒಂದು ಕಾಂಬಿನೇಷನ್ ಮಾಡಿ ಕೊಡ್ತಾ ಇದ್ದೀನಿ. ಎಳ್ಳಿನ ಗಿಡದ ಎಲೆ ನಿಮಗೆ ಬಹುಶಃ ಯಾರೂ ಹೇಳಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಒಂದು ಕಾಂಬಿನೇಷನ್ ಏನಿದೆ, ಇದನ್ನು ಸರಿಯಾಗಿ ಬಳಕೆ ಮಾಡಿದ್ದೆ ಆದರೆ ತಲೆಯಲ್ಲಿ ಹೊಟ್ಟು ಉದುರೋದು ನಿಂತು ಹೋಗುತ್ತೆ, ಕೂದಲು ಉದುರುವಿಕೆಯನ್ನು ನಿಲ್ಲಿಸಿಬಿಡುತ್ತೆ,
ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಕೂಡ ಪೋಷಣೆಯನ್ನು ಕೊಟ್ಟು ಚೆನ್ನಾಗಿ ಬೆಳೆಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅದೊಂದು ಅದ್ಭುತವಾದಂತಹ ಚಿಕಿತ್ಸೆ, ಮಾಡ್ಕೊಳ್ಳಿ. ಯಾರೆಲ್ಲ ಬೇಸತ್ತು ಹೋಗಿದ್ದೀರಾ, ಇಷ್ಟೊಂದು ಖರ್ಚು ಮಾಡಿರ್ತೀರಾ, ನಾ ಹೇಳೋ ಯಾವುದೇ ಒಂದು ಮನೆ ಮದ್ದಿಗೂ ಕೂಡ ಹೆಚ್ಚಿನ ಖರ್ಚೇ ಇರೋದಿಲ್ಲ. ಹಬ್ಬ ಅಂದರೆ 20 ರೂಪಾಯಿ ಒಂದು ಕಟ್ಟು ಕಿರುಕ್ಸಾಲೆ ಸೊಪ್ಪು. ಎಳ್ಳು ನೀವು ಮನೆಯಲ್ಲೇ ಒಂದು ಚಮಚ ಎಳ್ಳು ಹಾಕಿದ್ರೆ ಅದಕ್ಕೆ 1 ಪೈಸೆಗೂ ಖರ್ಚಿಲ್ಲ. ಉಪ್ಪು ನಿಂಬೆ ರಸ ಮನೆಯಲ್ಲಿ ಇದ್ದೇ ಇರುತ್ತೆ. ಇದಿಷ್ಟನ್ನ ಬಳಕೆ ಮಾಡಿಕೊಂಡು ವಾರದಲ್ಲಿ 2-2 ಬಾರಿ ತಲೆಗೆ ಹಚ್ಚುತ್ತಾ ಬನ್ನಿ. ನಿಮ್ಮ ತಲೆಯ ಕೂದಲು ಹೇಗಾಗತ್ತೆ ಅನ್ನೋದನ್ನು ನಮಗೆ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.